ಹಲೋ ಎಲ್ರಿಗೂ ನಮಸ್ಕಾರ. ಕಿಣೀಸ್ ಹೆಸರಿ ಕಿಣೀಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ವಿನಯ್ ಕಿಣಿ ಮೂಡುಬಿದ್ರೆಯಿಂದ. ವೀಕ್ಷಕರೇ, ಗುಳ್ಳ ಬದನೆ ಅಂತ ಹೇಳಿದರೆ ಗುಳ್ಳ ಬದನೆ ನಂಜಿ ಮಾರೆ, ಅವು ಗೊಚ್ಚಿ ಅಂತ ಹೇಳೋರೇ ಜಾಸ್ತಿ, ಹಾಗೆ ತುಂಬ ಕಡಿಮೆ ಇಷ್ಟಪಡೋರು. ಬಟ್ ಇವತ್ತು ನಾನು ಮಾಡೋ ರೆಸಿಪೀಸ್ನೆಲ್ಲ ನೀವು ನೋಡಿದರೆ ಖಂಡಿತವಾಗ್ಲೂ ಗುಳ್ಳ ಒಂದು ಈ ಥರ ಮಾಡುವ ಅಂತೇಳಿ ನಿಮಗೂ ಕೂಡ ಅನ್ನಿಸ್ತದೆ. ಹಾಗೆ ಮಾಡಿ ನೋಡಿ, ಹಾಗೆ ಟೇಸ್ಟಿ ಕೂಡ ಆಗಿರ್ತದೆ ಅಂತ ಹೇಳ್ತೇನೆ. ಟಿಪಿಕಲ್ GSB ಕೊಂಕಣಿ ರೆಸಿಪೀಸ್ ಇವತ್ತು ಮಾಡ್ತಾ ಇದ್ದೇನೆ ನಾನು. ಕೆಂಡದಲ್ಲಿ ಇಡೀ ಗುಳ್ಳವನ್ನು ಸುಟ್ಟು ಮಾಡ್ತಿದ್ದಂತಹ ಬಜ್ಜಿ, ಅಜ್ಜಿ ಮಾಡ್ತಿದ್ದಂಥ ಸ್ಪೆಷಲ್ ಗುಳ್ಳದ ಬಜ್ಜಿ, ಹಾಗೆ ನಮ್ಮ ಫೇಮಸ್ ಆಗಿರುವಂಥ ಗುಳ್ಳ ಕೊಳಂಬು ಸಾಂಬಾರ, ಆಮೇಲೆ ಗುಳ್ಳದ ಸುಕ್ಕ ನೀರುಳ್ಳಿ ಹಾಕಿ. ಹಾಗೆ ಗುಳ್ಳ ಮತ್ತು ನುಗ್ಗೆ ಇರಲೇಬೇಕಲ್ಲ, ಕಾಂಬಿನೇಷನ್ ಒಳ್ಳೆದಿರೋದು. ಗುಳ್ಳ ಮತ್ತು ನುಗ್ಗೆ ಒಟ್ಟಿಗೆ ಹಾಕಿ ಮಾಡಿದರೆ ಸೂಪರ್ ಟೇಸ್ಟ್ ಯಾವಾಗಲೂ. ಹಾಗೆ ಗುಳ್ಳ ನುರ್ಗೆ ನೀರುಳ್ಳಿ ಹಾಕಿ ಒಂದು ಸ್ಪೆಷಲ್ ಸುಕ್ಕ, ಮತ್ತು ಅದು ನನ್ನ ದೊಡಮ ಮಾಡ್ತಿದ್ರು. ಗುಳ್ಳದ ತವ ಫ್ರೈ ಟಪ್ ಅಂತ ಗುಳ್ಳದರ್ದು ಸ್ಲೈಸ್ ಮಾಡಿಬಿಟ್ಟು ಪಟಫಟ್ 5 ನಿಮಿಷದೊಳಗಡೆ ಒಂದು ಪೋಡಿ ತವ ಫ್ರೈ ಹೇಗೆ ಮಾಡೋದಂತ ಕೂಡ ನಾನು ಹೇಳ್ತೇನೆ. ಗುಳ್ಳ ತಳಸಣ್ಣ ಇದು ಕೂಡ ಸೂಪರ್ ಆದಂಥ ಒಂದು ರೆಸಿಪಿ. ಬೇಗ ಬೇಗ ಆಗುತ್ತೆ ಇದೆಲ್ಲ, ಗುಳ್ಳ ಮತ್ತು ಬೆಂಡೆಕಾಯಿ ರೆಸಿಪೀಸ್ ಎಲ್ಲ ಏನು ಬೇಗ ಬೇಗ ಆಗುತ್ತೆ, ಯಾಕಂದರೆ ಮಸಾಲೆ ಜೊತೆ ಗುಳ್ಳ ಅಥವಾ ಬೆಂಡೆಕಾಯಿ ಕೂಡ ಹಾಗೆ ಮಸಾಲೆ ಜೊತೆ ಹಾಕಿ ಮಾಡುವಂಥದ್ದಲ್ಲ, ಬೇಗ ಬೇಗ ಆಗ್ತದೆ ಇದೆಲ್ಲ ರೆಸಿಪೀಸ್ ಕೂಡ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ, ನೀವು ಎಲ್ಲ ರೆಸಿಪೀಸ್ನ ಒಮ್ಮೆ ಟ್ರೈ ಮಾಡಿ, ನೀವು ಕೂಡ ಗುಳ್ಳ ಮತ್ತು ಇಷ್ಟಪಡ್ತೀರಾ. ಗುಳ್ಳ ಬದನೆಕಾಯಿ ಪಲ್ಯ ಯಾವುದೇ ಸಾಂಬಾರು ಮಾಡಿದರೂ ಕೂಡ ನೀವೆಲ್ಲ ಇಷ್ಟಪಡ್ತೀರಾ ಈ ರೆಸಿಪೀಸ್ನೆಲ್ಲ ಒಮ್ಮೆ ಟ್ರೈ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ನೆಕ್ಸ್ಟ್ ರೆಸಿಪೀಸ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸ್ವಾಗತ. ವೀಕ್ಷಕರೇ, ಇವಾಗ ಗುಳ್ಳದಿಂದ ಏನೆಲ್ಲ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಮಾಡ್ತಿರುವಂಥದ್ದು ಗುಳ್ಳದ ಸುಕ್ಕ. ಗುಳ್ಳ ಸುಕ್ಕ ಮಾಡಲಿಕ್ಕೆ ನಾನಿಲ್ಲಿ ನೀರುಳ್ಳಿ 2 ಸಣ್ಣಗೆ ಹೆಚ್ಚಿಟ್ಬಿಟ್ಟು ಇಟ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ಮಸಾಲೆಗೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ ತಗೊಳ್ಳಿ, ಅದರಲ್ಲಿ 1 ಸ್ಪೂನ್ ಉದ್ದಿನ ಬೇಳೆ, 2.5 ಸ್ಪೂನ್ ಕೊತ್ತಂಬರಿ, ಧನಿಯಾ ಹಾಕಿಬಿಟ್ಟು ಸ್ವಲ್ಪ ಕೆಂಪಗೆ ಹುರಿರಿ. ನಮ್ಮದರಲ್ಲಿ ಹೆಚ್ಚಾಗಿ ಎಲ್ಲ ಸುಕ್ಕಕ್ಕೆ ಉದ್ದಿನ ಬೇಳೆ ಕೊತ್ತಂಬರಿ ಹೇಳ್ತಾ ಇರ್ತೇನೆ. ಹಾಗೆ ಇವಾಗ ಇದನ್ನು ಮತ್ತೆ ಡ್ರೈ ಸ್ವಲ್ಪ ಸುಕ್ಕ, ಇದು ತುಂಬ ನೀರೇನಿರೋದಿಲ್ಲ, ನೀರುಳ್ಳಿ ಹಾಕಿ ಮಾಡುವಂಥದ್ದು. ನೀರುಳ್ಳಿ ಬದಲಿಗೆ ನೀವು ಸಾಸಿವೆ ಕರಿಬೇವಿನ ಒಗ್ಗರಣೆ ಕೂಡ ಮಾಡ್ಬೋದು, ನೀರುಳ್ಳಿ ಹಾಕಬೇಕಂತೇನಿಲ್ಲ. ಏನಾದರೂ ಉಪವಾಸ ಫಂಕ್ಷನ್ ಎಲ್ಲ ಇರಬೇಕಾದ್ರೆ ಈ ಸಾಸಿವೆ ಕರಿಬೇವು ಒಗ್ಗರಣೆ ಹಾಕ್ಬೋದು. ಮತ್ತು ಮಸಾಲೆಗೆ ನಾನಿಲ್ಲಿ 1 ಬ್ಯಾಡಗಿ ಮೆಣಸಿನಕಾಯಿ, 4 ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಒಗ್ಗರಣೆಗೆ, ಸ್ವಲ್ಪ ಮಸಾಲೆ ಜೊತೆ ರುಬ್ಬಲಿಕ್ಕೆ, ಮತ್ತು ಅರಶಿನ, ಸಣ್ಣ ತುಂಡು ಬೆಲ್ಲ, ಹುಣಸೆ ಹುಳಿ ಹಾಗೂ 1 ಸಣ್ಣ ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ಇವಾಗ ಮಿಕ್ಸಿ ಜಾರ್ಗೆ ಮೊದಲಿಗೆ ಕಾಯಿ ತುರಿ ಹಾಕ್ಕೊಳ್ಳಿ, ಹಾಗೆ ಈ ಹುರಿದಿಟ್ಕೊಂಡಂತಹ ಬ್ಯಾಡಗಿ ಮೆಣಸು 8 ಹೇಳಿದೆ ಅಲ್ಲ ಅದು, ಮತ್ತು ಊರ ಮೆಣಸು ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕಿ ಸ್ವಲ್ಪ ಡ್ರೈ ರುಬ್ಬಲಿಕ್ಕೆ ಆಯಿತಾ, ಹುಣಸೆ ಹುಳಿ ಹಾಕಿದೆ ನೋಡಿ, ಇವಾಗ ಬೆಲ್ಲ ಸಣ್ಣ ತುಂಡು ಹಾಕಿದ್ದೇನೆ ಇದರಲ್ಲೇ, ಮತ್ತು ಅರಶಿನ ಸ್ವಲ್ಪ ತಗೊಂಡದ್ದು, ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ತರ್ತರಿಯಾಗಿ ರುಬ್ಕೊಳ್ಳಿ. ಸ್ವಲ್ಪ ಇಟ್ಟಿದ್ದೇನೆ ನಾನು ಒಗ್ಗರಣೆಗೆ ಕರಿಬೇವು, ಇನ್ನು ನೋಡಿ ಇಷ್ಟು ತರ್ತರಿಯಾಗಿ ರುಬ್ಬಿದ ನಂತರ ಈ ಹುರ್ಕೊಂಡಂಥ ನಾವು ಮಸಾಲೆಗೆ ಏನು ಉದ್ದಿನ ಬೇಳೆ ಮತ್ತು ಕೊತ್ತಂಬರಿ ಇದೆಯಲ್ಲ ಇದನ್ನು ಹಾಕಿಬಿಟ್ಟು ಇನ್ನೊಮ್ಮೆ ಸ್ವಲ್ಪ ಗ್ರೈಂಡ್ ಮಾಡಿ, ತರ್ತರಿಯಾಗೇ ಇರಬೇಕು, ತುಂಬ ನುಣ್ಣಗೆ ಮಾಡೋದು ಬೇಡ. ಇವಾಗ ಬಾಣಲೆಯಲ್ಲಿ 1-4 ಸ್ಪೂನ್ ಎಣ್ಣೆ ಇಟ್ಕೊಳ್ಳಿ, ಕೊಬ್ಬರಿ ಎಣ್ಣೆ, ಅದರಲ್ಲಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಹುರಿರಿ. ಸ್ವಲ್ಪ ಕರಿಬೇವು ಫ್ರೈ ಆದ ನಂತರ ಈ ಸಣ್ಣಗೆ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಇದನ್ನು ಹಾಕಿಬಿಟ್ಟು ಫ್ರೈ ಮಾಡಿ. ನಾನಿಲ್ಲಿ 4 ಸಣ್ಣ ಗುಳ್ಳ ತಗೊಂಡು ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೇನೆ. ಇವಾಗ ಈರುಳ್ಳಿ ಒಳ್ಳೆ ಫ್ರೈ ಮಾಡಿ, ಇದು ಆ್ಯಕ್ಚುಲಿ ನನ್ನ ದೊಡಮ್ಮ ನಾರಾಯಣಿ ನಾಯಕ್ ಅಂತ ಇದ್ದರು, ಅವರ ರೆಸಿಪಿ ಇದು. ಅವರು ಈರುಳ್ಳಿ ಹಾಕಿ ಹೆಚ್ಚಾಗಿ ಗುಳ್ಳದ ಸುಕ್ಕ ಮಾಡ್ತಿದ್ದದ್ದು, ಎಲ್ಲರೂ ಪ್ರೀತಿಯಿಂದ ನಣ್ಣಿ ಅಂತ ಕರೆಯೋದು. ಹಾಗೆ ನಣ್ಣಿಮ್ಮ ನನಗೆ ದೊಡಮ್ಮ ಅವರು ಮಾಡ್ತಿದ್ದಂಥ ರೆಸಿಪಿ. ಇದಕ್ಕೆ ಗುಳ್ಳದ ಜೊತೆ ನುಗ್ಗೆ ಒಂದು ಇರಲೇಬೇಕಲ್ಲ ಕಾಂಬಿನೇಷನ್ಗೆ, ನುಗ್ಗೆ ಮತ್ತು ಗುಳ್ಳ ಎಂತ ಹಾಕಿ ಮಾಡಿದರೂ ಒಳ್ಳೆಯದಾಗ್ತದೆ. ಹಾಗೆ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಈ ನುಗ್ಗೆಕಾಯಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ 5 ನಿಮಿಷ ಮುಚ್ಚಿಡಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವ ನುಗ್ಗೆಕಾಯಿದು, ಆವಾಗ ಮಸಾಲೆ ರುಬ್ಬಿರುವಂಥದ್ದು ಹಾಕಿದರೆ ಆಯಿತು. ನೋಡಿ ಇವಾಗ ಸ್ವಲ್ಪ ನುಗ್ಗೆಕಾಯಿ ಬೆಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ.
ಇವಾಗ ಗುಳ್ಳ ಹಾಕ್ತಾ ಇದ್ದಾನೆ, ಕಟ್ ಮಾಡಿ ಇಟ್ಕೊಂಡಿದ್ದಂಥ ಗುಳ್ಳ ಒಂದು ನಾಲ್ಕು ನೀರಲ್ಲಿ ತೊಳೆದು ಪುನಃ ನಾನೊಂದು ಒಳ್ಳೆ ನೀರಲ್ಲಿ ಹಾಕಿಟ್ಟದ್ದು, ಬಟ್ ಕಲರ್ ನೋಡಿ ನೀರಲ್ಲಿ ಫುಲ್ ಚೇಂಜ್ ಆಗಿದೆ. ಹೀಗೆ ಸ್ವಲ್ಪ ಆದರೆ ಒಳ್ಳೆಯದು. ಮತ್ತು ನೋಡಿ ಉಪ್ಪು ಹಾಕಿದ್ದೇನೆ ಈಗಲೇ ರುಚಿಗೆ, ಮಸಾಲೆ ಕೂಡ ಈಗಲೇ ಹಾಕಿದ್ದೇನೆ ನಾನು. ಗುಳ್ಳ ಮಸಾಲೆ ಉಪ್ಪು ಒಟ್ಟಿಗೆ ಹಾಕ್ಬೋದು. ಈ ಮಸಾಲೆಯಲ್ಲಿ ಬೆಲ್ಲ ಕೂಡ ಹಾಕಿದ್ದೇವೆ, ಸ್ವಲ್ಪ ಹಾಕಿದರೆ ಆಯಿತು ಬೆಲ್ಲ ಆಯಿತಾ. ಇವಾಗ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಬೇಕು, ಒಳ್ಳೆ ಮಿಕ್ಸ್ ಮಾಡಿ ನಂತರ ಒಂದು 10 ನಿಮಿಷ ಮುಚ್ಚಿಟ್ಟರೆ ಸಾಕು ಮೀಡಿಯಂ ಫ್ಲೇಮಲ್ಲಿ. ಫಟಾಫಟ ಅತ್ತ ಕೂಡಲೇ ಒಂದು ಗುಳ್ಳದ ಸುಕ್ಕ ರೆಡಿ ಆಗ್ತದೆ ನೋಡಿ. ತೂಲೆ ಗುಳ್ಳದ ಸುಕ್ಕ ಏತ ಬೇಗ ರೆಡಿ ಆಗ್ಕೊಂಡು ಭಾರಿ ಎಡ್ಡದ ಒಂದು ಸುಕ್ಕ ಒಂದೇನೊಂದು ಪಾಡ್ದು ಎಂಕಲ್ನ ಒಂದು ದಾಳಿ ತೋವೆ ಪಾಡ್ದು ಒಂದು ಉಂಡ್ರೆ ಉಂಡತೆ ಭಾರಿ ಶೋಕ ಹಾಕೊಂಡು ನೋಡಿ. ಗುಳ್ಳದ ಸುಕ್ಕ ಎಷ್ಟು ಒಳ್ಳೆ ಗುಳ್ಳದ ಸುಕ್ಕ, ನೀರುಳ್ಳಿ ಎಲ್ಲ ಹಾಕಿದ್ರಿಂದ ಭಾರಿ ಪರಿಮಳ ಬರ್ತದೆ ಮಾರ್ರೆ. ನೀವೊಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಆಯಿತಾ, ಮತ್ತು ದಾಳಿ ತೋವೆ ಸಹ ಮಾಡಿ ಇದರ ಜೊತೆಗೆ ಊಟಕ್ಕೆ ಒಳ್ಳೆಯದಾಗ್ತದೆ ನೋಡಿ. ಇವಾಗ ಬಿಸಿ ಬಿಸಿ ಗುಳ್ಳದ ಸುಕ್ಕ. ನೀವು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ಗಳನ್ನು ಕೂಡ ತಿಳಿಸಿ. ಎಷ್ಟು ಬೇಗ ಸುಕ್ಕ ರೆಡಿ ಆಗ್ತದೆ, ಅರ್ಧ ಗಂಟೆಯೊಳಗೆ ಎಲ್ಲ ಕಟ್ ಮಾಡಿ ಅಡುಗೆ ಸಹ ಆಗ್ತದೆ ಬೇಗ. ಗುಳ್ಳದ್ದು ಪದಾರ್ಥ, ಬೆಂಡೆಕಾಯಿ ಪದಾರ್ಥ ಎಲ್ಲ ಬೇಗ, ಅಂದರೆ ಮಸಾಲೆ ಗುಳ್ಳ ಈ ಬೆಂಡೆಕಾಯಿ ಆದರೆ ಬೆಂಡೆಕಾಯಿ ಮಸಾಲೆ ಎಲ್ಲ ಒಟ್ಟಿಗೆ ಇಡುವಂಥದ್ದಲ್ಲ, ಹಾಗೆ ಬೇಗ ಬೇಗ ಆಗ್ತದೆ ಇದೆಲ್ಲ. ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳಿದರೆ, ಗುಳ್ಳದ ಒಂದು ತಳಸನ ಅಂತ ಮಾಡ್ತೇವೆ ನಾವು, ಅದನ್ನು ಹೇಗೆ ಅಂತ ಹೇಳ್ತೇನೆ ನೋಡಿ. ಗುಳ್ಳದ ತಳಸನ ಮಾಡಲಿಕ್ಕೆ ನಾನು ಹೀಗೆ ಬಾಂಡ್ಲಿಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡು ಅದರಲ್ಲಿ ಈ ಬೆಳ್ಳುಳ್ಳಿನ ಒಂದು ಗಡ್ಡೆ ಬೆಳ್ಳುಳ್ಳಿ ಒಳ್ಳೆ ಜಜ್ಜಿಬಿಟ್ಟು ಒಗ್ಗರಣೆ ಹಾಕ್ತಾ ಇದ್ದೇನೆ. ಸಾಸಿವೆ ಕರಿಬೇವು ಕೂಡ ಒಗ್ಗರಣೆ ಹಾಕ್ಬೋದು, ಬೆಳ್ಳುಳ್ಳಿ ಹಾಕಬೇಕಂತಿಲ್ಲ, ಬಟ್ ತಳಸನ್ ಅಂತ ಹೇಳುವಾಗ ಸ್ವಲ್ಪ ಬೆಳ್ಳುಳ್ಳಿ ಕೊಟ್ಟರೆ ಒಳ್ಳೆಯದಾಗ್ತದೆ. ಮತ್ತು ಇದಕ್ಕೆ ನಾವು ಬ್ಯಾಡಗಿ ಮೆಣಸು ಏನು ಒಣಮೆಣಸೇ ಹಾಕಿದರೆ ಒಳ್ಳೆಯದು. ನಾನು ಯಾವುದೇ ತಳಸನ್ ತೊಂಡೆಕಾಯಿ ಇರ್ಬೋದು ಈ ಗುಳ್ಳದಿರ್ಬೋದು ಇದಕ್ಕೆಲ್ಲ ನಾನು ಹಸಿಮೆಣಸು ಹಾಕೋದೇ ಇಲ್ಲ, ಕಾಯಿ ಮೆಣಸು ಹಾಕಬೇಡಿ, ಜಸ್ಟ್ ಒಣಮೆಣಸೇ ಹಾಕಿ ಒಳ್ಳೆ ಪರಿಮಳ ಬರ್ತದೆ. ಮತ್ತು ಇದಕ್ಕೆ ನುಗ್ಗೆಕಾಯಿ ಸ್ವಲ್ಪ ಹಾಕಿ ನೀರು ಹಾಕಿಬಿಟ್ಟು ಒಂದು ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಬೇಯಿಸ್ಕೊಳ್ಳಿ, ಸ್ವಲ್ಪ ಬೆಂದರೆ ಸಾಕು. ಇಲ್ಲ ನೀವು ಗುಳ್ಳ ಕೂಡ ಇದಕ್ಕೆ ಹಾಕಿ ಈಗಲೇ ಹಾಕ್ಬೋದು, ಗುಳ್ಳ ಕೂಡ ಹಾಕ್ಬೋದು. ಒಂದೆರಡು ನಿಮಿಷ ಬೆಂದ ನಂತರ ಈಗ ಕುದಿತಾ ಇದೆ ನೋಡಿ ನುಗ್ಗೆಕಾಯಿ. ಇವಾಗ ನೀವು ಗುಳ್ಳ ಹಾಕಿ ಮುಚ್ಚಿಟ್ಟರೆ ಒಳ್ಳೆಯದಾಗ್ತದೆ. ಒಂದು ಸಣ್ಣ ತುಂಡು ಬೆಲ್ಲ ಹಾಕಬೇಕು ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು. ತಳಸನ್ ಸಹ ಭಾರಿ ಒಳ್ಳೆಯದಾಗ್ತದೆ ಊಟಕ್ಕೆ, ಇದಕ್ಕೆ ಸಹ ದಾಳಿ ತೋವೆ ಸಾರೆಲ್ಲ ಕಾಂಬಿನೇಷನ್. ನಮ್ಮದರಲ್ಲಿ ಹೆಚ್ಚಾಗಿ ಕೊಳಂಬೆ ಜವಣ ಎಲ್ಲ ಇರ್ತದಲ್ಲ ಗುಳ್ಳದ ಸೀಸನಲ್ಲಿ, ಕೊಳಂಬೆ ಜವಣ ಜೊತೆ ಉಪ್ಕರಿ ಒಂದು ಬೇಕಂತ ಗುಳ್ಳ ತಳಸನ ಹೆಚ್ಚಾಗಿ ಮಾಡ್ತಾರೆ. ಇಲ್ಲದ್ರೆ ಯಾವುದೇ ಫಂಕ್ಷನ್ಗೆ ಸಹ ಜಾಸ್ತಿಯಾಗಿ ಗುಳ್ಳ ತಳಸನ ಮಾಡ್ತಾರೆ ದೇವಸ್ಥಾನದಲ್ಲೆಲ್ಲ. ಇದು ಸ್ವಲ್ಪ ಗುಳ್ಳ ಕಲಡಿ ಹೋದಾಗೆ ಹಾಗೇ ಆದರೆ ಒಳ್ಳೆಯದು ಇದರಲ್ಲಿ. ಇವಾಗ ಉಪ್ಪು ಹಾಕ್ತಾ ಇದ್ದೇನೆ, ನೀರು ಹಾಕಿದ್ದೆ ಸ್ವಲ್ಪ, ಮತ್ತು ನೋಡಿ ಹೀಗೆ ಸಣ್ಣ ತುಂಡೊಂದು ಬೆಲ್ಲ ಹಾಕಿದರೆ ಸಾಕು. ಹಾಗೆ ಮುಚ್ಚಿಡಿ, ಬೇಗ ಬೇಯ್ತದೆ ಗುಳ್ಳ ಮತ್ತು ನುಗ್ಗೆಕಾಯಿ ಬೇಗ ಆಗ್ತದೆ. ಇದು ಇದು ಕಾವಲಿ ಉಂಟಲ್ಲ ಮಣ್ಣಿದ್ದು ಬಾಣಲೆ, ಇದು ಮಣ್ಣಿದ್ದು ಬಾಣಲೆ ನನ್ನ ದೊಡಮ್ಮನ ಮಗಳು ಅನಿತಾ ಅಂತ ಅವರು ಕೊಟ್ಟದ್ದು ನನಗೆ 4 ವರ್ಷದ ಹಿಂದೆ. ಸ್ವಲ್ಪ ಸ್ವಲ್ಪ ಉಪ್ಕರಿ ಎಂತಾದರೂ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತೇನೆ ನಾನಿದು ನೋಡಿ. ಇವಾಗ ಸ್ವಲ್ಪ ನಾನು ಕೊಬ್ಬರಿ ತುರಿ ಹಾಕಿದ್ದೇನೆ ಇದಕ್ಕೆ, ಇದನ್ನು ಹಾಕ್ಬಿಟ್ಟು ಹೀಗೆ ಮಿಕ್ಸ್ ಮಾಡಿ ಸೂಪರ್ ಆದಂಥ ಒಂದು ಗುಳ್ಳ ತಳಸನ್ ರೆಡಿ. ಗಂಜಿಗೆ ಸಹ ಭಾರಿ ಒಳ್ಳೆಯದಾಗ್ತದೆ ಇದು ನೋಡಿ. ಸ್ವಲ್ಪ ಗುಳ್ಳ ಹೀಗೆ ಕಲ್ಲಡಿ ಹೋದಾಗ ಹೀಗೆಲ್ಲ ಆದರೆ ಒಳ್ಳೆಯದಾಗ್ತದೆ, ತುಂಬ ಅಲ್ಲ ಸ್ವಲ್ಪ ಸ್ವಲ್ಪ. ಈ ರೆಸಿಪಿನ ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ಸ್ಗಳನ್ನು ತಿಳಿಸಿ. ನೆಕ್ಸ್ಟ್ ನಾನು ಮಾಡುವಂಥದ್ದು ಗುಳ್ಳದ ಪೋಡಿ ನೋಡಿ. ಇದು ಪೋಡಿಗೆ ಹೀಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ಪುಡಿ ಉಪ್ಪು ಹಾಕ್ತಿದ್ದೇನೆ, ಹಾಗೆಯೇ ಸ್ವಲ್ಪ ಇಂಗಿನ ಪುಡಿ ಹಾಕ್ತಾ ಇದ್ದೇನೆ, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೇನೆ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ನಾನು ಪೆಪ್ಪರ್ ಪೌಡರ್ ಕೂಡ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದು, ಪೆಪ್ಪರ್ ಪೌಡರ್ ಹಾಕಿದೆ ಇವಾಗ. ಮತ್ತು ಅರಶಿನ ಒಂಚೂರು, ಮತ್ತು ಅಕ್ಕಿ ರವೆ, ಇಡ್ಲಿ ರವೆ ಇದನ್ನು ಹಾಕ್ಬೋದು, ಇಲ್ಲ ಇದು ಸಜ್ಜಿಗೆ ಯಾವುದೂ ಆಗುತ್ತೆ, ಜಸ್ಟ್ ಕುರ್ಕುರೆ ಸ್ವಲ್ಪ ಆಗಲಿಕ್ಕೆ ಕ್ರಿಸ್ಪಿ ಆಗಲಿಕ್ಕೆ ಹಾಕೋದು. ಇದಕ್ಕೆ ನೀರು ನಾನು ಹಾಕಲೇ ಇಲ್ಲ, ಸ್ವಲ್ಪ ಚಿಮ್ಕಿಸ್ಲು ಕೂಡ ಇಲ್ಲ, ಅದರಲ್ಲೇ ಒಳ್ಳೆ ಮಿಕ್ಸ್ ಆಗುತ್ತೆ. ನೀರು ಹಾಕಿದರೆ ಒಳ್ಳೆ ಬಟ್ಟೆ ಥರ ಆಗುತ್ತೆ ಆಮೇಲೆ ಏನು ಫ್ರೈ ಆದ ನಂತರ. ಇದನ್ನು ಡೀಪ್ ಫ್ರೈ ಮಾಡಿದರೆ ಕೂಡ ತುಂಬ ಚೆನ್ನಾಗಿರಲ್ಲ ಅಷ್ಟು ನೋಡಿ. ಇವಾಗ ಎಣ್ಣೆ ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಾಗೆ ಇದನ್ನು ಕಾಯಿಸ್ಕೊಳ್ಳಿ.
ನೀವು ಈ ಟಿಫಿನ್ಗೆ ಮಾಡ್ತೇವಲ್ಲ ನಾವು ಸಂಜೆ ಸ್ನ್ಯಾಕ್ಸ್ ಥರ, ಅದಕ್ಕೆ ಗುಳ್ಳದ ಪುಡಿ ಮಾಡೋದಾದರೆ ಈ ಕಡಲೆ ಹಿಟ್ಟಲ್ಲಿ, ಅದಕ್ಕೆ ಸಹ ಇಂಗಿನ ನೀರು ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಮಾಡಿದರೆ ಅದು ಸಹ ಒಳ್ಳೇದಾಗ್ತದೆ, ಅದು ಸ್ವಲ್ಪ ಡೀಪ್ ಫ್ರೈ ಮಾಡುವಂಥದ್ದು. ಬಟ್ ಇದು ಹೀಗೆಯೇ ಚೆಂದ, ಇದಕ್ಕೆ ನಾವೆಂಥ ಮಸಾಲೆ ಬೇರೆ ಹಾಕೋದಿಲ್ಲ ಅಲ್ಲ, ಹಾಗೆ ಕೋಟಿಂಗ್ ಕೊಡಲಿಕ್ಕೆ. ಇವಾಗ ಇದು ಹಾಗೆ ಫ್ರೈ ಮಾಡಿ ಸ್ವಲ್ಪ ಮೇಲೆ ಕೊಬ್ಬರಿ ಎಣ್ಣೆ ಹಾಕಿ ಇನ್ನೊಂದು ಸೈಡ್ ತಿರುವು ಬಿಟ್ಟು ಹಾಕಿದರೆ ಪೋಡಿ ರೆಡಿ. ಈಗ ನೋಡಿ ಇದು ದೊಡ್ಡ ಸೈಜು ಗುಳ್ಳ, ಇದು ಒಂದು ಹಾಗೆ ನಾವು ಕೆಂಡದಲ್ಲಿ ಸುಟ್ಟು ಮಾಡುವಂಥ ಗುಳ್ಳದ ಬಜ್ಜಿ. ನನ್ನ ಅಜ್ಜಿ ಶಿಂತಮಮ್ಮ ಅಂತ ಅವರು ಮಾಡ್ತಿದ್ರು, ಭಾರಿ ಒಳ್ಳೆಯದಾಗ್ತದೆ ಅಂತ ಅಮ್ಮ ಹೇಳ್ತಿದ್ರು. ಹಾಗೆ ಅವರು ಮಾಡ್ತಿದ್ದಂಥ ಈ ರೆಸಿಪಿ ಗುಳ್ಳದ ಬಜ್ಜಿ, ಕೆಂಡದಲ್ಲೇ ಸುಟ್ಟು ಮಾಡುವಂಥದ್ದು. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೇನೆ. ಇದು ಹೀಗೆ ದೊಡ್ಡ ಸೈಜಿದ್ದಿದ್ರೆ ಒಳ್ಳೆಯದಾಗ್ತದೆ. ಇದಕ್ಕೆ ಇದನ್ನು ಚೆನ್ನಾಗಿ ಮಾಡಿ ತೊಳೆದು ಇದಕ್ಕೆ ನಾವು ಕೊಬ್ಬರಿ ಎಣ್ಣೆ ಹಚ್ಚಿ ಇಡುವಂಥದ್ದು. ಕೊಬ್ಬರಿ ಎಣ್ಣೆ ಹಚ್ಚಿ ಕೆಂಡದಲ್ಲಿ ಹಾಕ್ಬೇಕು. ನೋಡಿ ಶೈನಿಂಗ್ ನೋಡಿ, ಕೊಬ್ಬರಿ ಎಣ್ಣೆ ಹಚ್ಚಿದ್ದು ನಾನಿವಾಗ. ಇದನ್ನು ಹಾಗೆ ನಾವು ಕೆಂಡದಲ್ಲಿ ಬಿಸಿ ಬಿಸಿ ಕೆಂಡದಲ್ಲಿ ಹಾಕಿ ಸುಡಬೇಕು ಒಂದು 20 ನಿಮಿಷ. ಹಾಗೆ ಕೆಂಡದೊಳಗೆ ಮುಚ್ಚಿಟ್ಟರೆ ಉಂಟಲ್ಲ, ಭಾರಿ ಒಳ್ಳೆಯದೊಂದು ಬಜ್ಜಿ ರೆಡಿ ಆಗ್ತದೆ. ಮತ್ತು ಇದಕ್ಕೆ ಮೆಣಸು ಸಹ, ದಿರ್ಸಲ್ ಮಿರ್ಸಂಗ್ ಅಂತ ಈ ಗಾಂಧಾರಿ ಮೆಣಸು, ಅದೆಲ್ಲ ಇದ್ದರೆ ಒಳ್ಳೆಯದಾಗ್ತದೆ ಬಜ್ಜಿ. ಖರಖಾರ ಗಂಜಿ ಊಟಕ್ಕೆ ಭಾರಿ ಒಳ್ಳೆಯದಾಗ್ತದೆ. ಇವಾಗ ಕೆಂಡದಲ್ಲಿ ಮುಚ್ಚಿಡುತ್ತಿದ್ದೇನೆ ಇದನ್ನು. ನೋಡಿ ಒಂದು 20 ನಿಮಿಷದ ನಂತರ ಒಳ್ಳೆ ಬೆಂದಿರ್ತದೆ ಒಳಗೆ ಕೆಂಡ. ಬಿಸಿ ಇದ್ದರೆ ಮಾತ್ರ 20 ನಿಮಿಷ ಸಾಕಿಲ್ಲ, ಸ್ವಲ್ಪ ಲೇಟ್ ಆಗ್ತದೆ. ಹಾಗೆ ಮತ್ತು ಒಳ್ಳೆ ಬೇಯಬೇಕು ಮಾತ್ರ ಇದು, ಇಲ್ಲದಿದ್ದರೆ ಗಂಟು ಗಂಟು ಹಾಗೆ ಸಿಗ್ತದೆ. ಒಳ್ಳೆ ಬೆಂದರೆ ಮಾತ್ರ ಒಳ್ಳೆಯದಾಗೋದು. ಮತ್ತು ಎಣ್ಣೆ ಹಚ್ಚಿಯೇ ನಾವು ಹಾಕಿದರೆ ಸ್ವಲ್ಪ ಬೂದಿಯೆಲ್ಲ ಅಷ್ಟು ಇದಾಗೋದಿಲ್ಲ, ಮತ್ತು ಬೇಗ ರೋಸ್ ಆಗಿ ಒಳಗೆ ಸಹ ಸ್ವಲ್ಪ ಬೇಯ್ತದೆ. ಹಾಗೆ ಇವಾಗ ಇದಾಗಿದೆ, ತೆಗಿತಿದ್ದೇನೆ. ನೋಡಿ ಕೆಂಡದಲ್ಲಿ ಸುಟ್ಟು ಮಾಡುವಂಥ ಗುಳ್ಳದ ಬಜ್ಜಿ. ಅಂದರೆ ಮೆಣಸು ಬೇಕು ಸಣ್ಣ ಸಣ್ಣದು, ಭಾರಿ ಒಳ್ಳೆಯದಾಗ್ತದೆ ಇದು. ನೋಡಿ ಇವಾಗ ನಾನು ಮಾತ್ರ ಇದು ದಿರ್ಸಲ್ ಮಿರ್ಸಂಗ್ ಅಂತ ನಮ್ಮದ್ರಲ್ಲಿ ಹೇಳ್ತೇವೆ, ಸಣ್ಣ ಗಿಡ ಗಿಡ್ಡ ಮೆಣಸಿನಕಾಯಿ ಸ್ವಲ್ಪ ಬಿಳಿ ಇರ್ತದೆ. ಇದು ಭಯಂಕರ ಖಾರ ಉಂಟು ಇದು ಸಹ. ಈಗ ಸಿಪ್ಪೆ ಎಲ್ಲ ನೋಡಿ ಎಷ್ಟು ಕ್ಲೀನ್ ಆಗಿ ಬರ್ತಿದೆ, ಅಂದರೆ ಎಣ್ಣೆ ಹಚ್ಚಿದಲ್ಲ ನಾವು, ಹಾಗೆ ಒಳ್ಳೆ ಕ್ಲೀನ್ ಆಗಿ ಸಿಪ್ಪೆ ಬರ್ತಾ ಇದೆ. ನೀವು ಈಗ ಸಿಪ್ಪೆ ತೆಗೆದು ಮತ್ತೆ ಒಂಚೂರು ಸ್ವಲ್ಪ ಬೂದಿಯೆಲ್ಲ ಏನಾದರೂ ತಾಗಿದ್ರೆ ಅದನ್ನು ಒಂದು ಟಬ್ಬಲ್ಲಿ ನೋಡಿ ಈ ಥರ ನೀರಿಟ್ಬಿಟ್ಟು ಸ್ವಲ್ಪ ತೊಳ್ಕೊಳ್ಬೋದು. ಮತ್ತು ಸ್ವಲ್ಪ ತಣಿಲಿಕ್ಕೆ ಸಹ ತಣಿತದೆ ಅದೆಲ್ಲ. ಮತ್ತು ಈ ಗಾಂಧಾರಿ ಮೆಣಸು ಅಷ್ಟು ನಂತರ ಸಿಗಲಿಲ್ಲ, ಹಾಗೆ ಇದು ದಿರ್ಸಲ್ ಮಿರ್ಸಂಗ್ ವೈಟ್ ಕಲರ್, ಇದನ್ನು ಹಾಕಿ ಇದಕ್ಕೆ ಸ್ವಲ್ಪ ಹಸಿಮೆಣಸು ಹಾಕಿಬಿಟ್ಟು ನಾನು ಇವಾಗ ಮಾಡ್ತಿದ್ದೇನೆ. ಅಂದರೆ ನಾನು ಮೊನ್ನೆ ಒಂದು ಬಟಾಟೆ ಗೊಜ್ಜು ಮಾಡಿದ್ದೆ, ಅದಕ್ಕೆ ನಾನು ತೆಗ್ದದ್ದು ಮೆಣಸು. ಈಗ ಸ್ಟಾರ್ಟ್ ಅಷ್ಟೇ ನಮ್ಮ ಗಿಡದಲ್ಲಿ ಆಗಲಿಕ್ಕೆ. ಹಾಗೆ ಇವಾಗ ನೋಡಿ ಇನ್ನೊಂದು ಕೂಡ ಸಿಪ್ಪೆ ತೆಗಿತಾ ಇದ್ದೇನೆ. ಇದೆಲ್ಲ ನಮಗೆ ಒಂದು ಹಿರಿಯರು ಹೇಳಿಕೊಟ್ಟಂಥ ಒಳ್ಳೆ ಅಡುಗೆ ನಿಜವಾಗಿ. ಇದೆಲ್ಲ ಟ್ರೆಡಿಷನಲ್ ಅಡುಗೆಯನ್ನು ನಾವು ಉಂಟಲ್ಲ ಮಾಡೋದು ಮರೆತರೆ ಉಂಟಲ್ಲ, ಭಾರಿ ಕಷ್ಟ ಆಗ್ತದೆ ಮುಂದಿನ ನೆಕ್ಸ್ಟ್ ಎಲ್ಲ ಗೊತ್ತಾಗಬೇಕಲ್ಲ. ಹಾಗೆ ನಾನು ಮಾಡ್ತಿರೋದು ಮತ್ತು ಏನು ಗೊತ್ತಾ, ಈ ಕೆಂಡದಲ್ಲೇ ಹೀಗೆ ಬೆಳ್ಳುಳ್ಳಿ, ಇಡೀ ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಕೂಡ ಬೆಳ್ಳುಳ್ಳಿ ಚಟ್ನಿ ಸಹ ಭಾರಿ ಒಳ್ಳೆಯದಾಗ್ತದೆ. ಅದು ಕೂಡ ನೆಕ್ಸ್ಟ್ ಹೇಳ್ತೇನೆ ಹೇಗೆಂತ. ನೋಡಿ ಎಷ್ಟು ಒಳ್ಳೆ ಬೆಂದಿದೆ ನೋಡಿ. ಇದು ತುಂಬ ಬಿಸಿ ಇರೋದ್ರಿಂದ ನಾನು ಸ್ವಲ್ಪ ಸ್ಮ್ಯಾಷರಲ್ಲಿ ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ತೇನೆ. ಇದಕ್ಕೆ ಉಪ್ಪು ಹಾಕಿ ಇಂಗಿನ ನೀರು ಹಾಕಬೇಕು ಇದಕ್ಕೆ, ಮತ್ತು ಸ್ವಲ್ಪ ಹುಣಸೆ ಹುಳಿಯ ನೀರು ಕೂಡ ಹಾಕಬೇಕು. ಈ ಕೈಯೆಲ್ಲ ಉರಿತದೆ ಮಾರೆ, ಅದು ಮೆಣಸು ಇಷ್ಟು ಸಣ್ಣ ಆದರೂ ಭಯಂಕರ ಖಾರ ಉಂಟು. ಹಾಗೆ ನೋಡಿ ಇವಾಗ ಹೀಗೆ ಕೈಯಲ್ಲೇ ಹೀಗೆ ಮಿಕ್ಸ್ ಮಾಡಿದ್ರೆಯೇ ಟೇಸ್ಟ್ ಒಳ್ಳೆಯದು. ಮತ್ತು ಹೀಗೆ ಮರದ್ದೊಂದು ಏನೋ ಹೇಳ್ತಾರೆ ಮಾರೆ ಅಂತ ಹೇಳ್ತಾರಲ್ಲ ನಮ್ಮದರಲ್ಲಿ, ಕುಳುಂಬಿ ಅಂತ ಹೇಳ್ತೇವೆ, ಹಾಗೆ ಇದೆಲ್ಲ ಇದ್ದರೆ ಒಂದು ಗೊಜ್ಜಿಗೆಲ್ಲ ಭಾರಿ ಒಳ್ಳೆಯದಾಗ್ತದೆ. ಈಗ ಎಲ್ಲ ಇದು ಸಿಗೋದು ಸಹ ಕಡಿಮೆ, ಬಟ್ ತುಂಬ ಕಾಸ್ಟ್ಲಿ ಕೂಡ. ನೋಡಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಆಯಿತಾ, ಮೆಣಸು, ಇಂಗಿನ ನೀರು, ಹುಣಸೆ ಹುಳಿಯ ನೀರು, ನೋಡಿ ಹುಣಸೆ ಹುಳಿಯ ನೀರು, ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಮಾಡೋದು. ಇದಕ್ಕೆ ಈರುಳ್ಳಿ, ಹಸಿ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಬೋದು. ಗೊಜ್ಜು ರೆಡಿ ಆಯಿತು. ಹಸಿ ಈರುಳ್ಳಿ ಬೇಕಂದರೆ ಹಾಕಿ, ಇಲ್ಲದಿದ್ರೆ ಪರವಾಗಿಲ್ಲ ಆಯಿತಾ. ಹೀಗೆ ಸಹ ಗೊಜ್ಜು ಒಳ್ಳೆಯದಾಗ್ತದೆ. ನೆಕ್ಸ್ಟ್ ಈಗ ಗುಳ್ಳದ ಕೊಳಂಬು ಮಾಡಲಿಕ್ಕೆ ನಾನಿಲ್ಲಿ 2-3 ಮುಷ್ಟಿ ಒಂದು ತೊಗರಿ ಬೇಳೆ ತೊಗೊಂಡು ಕುಕ್ಕರಲ್ಲಿ 3 ವಿಸಿಲ್ ಕೂಗಿಸಿಟ್ಕೊಳ್ತೇನೆ. ಆಮೇಲೆ ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ಮಸಾಲೆಗೆ ಹುರಿಲಿಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಳ್ಳಿ, ಅದರಲ್ಲಿ 1 ಸ್ಪೂನ್ ಜೀರಿಗೆ ಹಾಕಿ, ಹಾಗೆ 1 ಸ್ಪೂನ್ ಕಡಲೆಬೇಳೆ ಹಾಕಿ, ಮತ್ತು 2-3 ಸ್ಪೂನ್ ನಾನು ಕೊತ್ತಂಬರಿ ಹಾಕಿ ಚೆನ್ನಾಗಿ ಹುರಿತೇನೆ. ಮತ್ತು ಸ್ವಲ್ಪ 1/2 ಸ್ಪೂನಷ್ಟು ಮೆಂತೆ, 1/2 ಸ್ಪೂನ್ ಬೇಕಾದರೂ ಹಾಕ್ಬೋದು. ಇದಕ್ಕೆ ಸ್ವಲ್ಪ ಅರಶಿನ ಹಾಕಿ ಹುರ್ಕೊಳ್ಳಿ. ಆ್ಯಕ್ಚುಲಿ ಕೊಳಂಬು ಮಾಡುವಾಗ ನಾವು ಎಲ್ಲ ಸಾಮಾನು ಹಾಕ್ತೇವಲ್ಲ, ಲಾಸ್ಟ್ ಟೈಮ್ ಹೇಳಿದ್ದೆ ಬೆಂಡೆ ಕೊಳಂಬುಗೆ. ಈಗ ನೋಡಿ ಇಂಗು ಸಹ ಹಾಕಿದ್ದೇನೆ ಇದರಲ್ಲಿ, ಇಂಗು ಹಾಗೆ ಕರಿಬೇವು,
ಎಲ್ಲ ಹಾಕಿದ್ದೇನೆ. ಜೀರಿಗೆ, ಕಡಲೆಬೇಳೆ, ಕೊತ್ತಂಬರಿ, ಇಂಗು, ಮೆಂತೆ ಮತ್ತು ಈ ಕರಿಬೇವು ಹಾಕಿಬಿಟ್ಟು, ಅರಿಶಿನ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೇನೆ. ಇದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಟೊಮೆಟೊ ಸಾರು ಮಾಡುವಾಗ ಹೇಳಿದ್ನಲ್ಲ, ಹಾಗೆ ನನ್ನ ತಂದೆ ಹೇಳಿದರು ಹೀಗೆ ಸಹ ಕೊಳಂಬು ಮಾಡ್ಬೋದು, ಒಳ್ಳೆಯದಾಗ್ತದೆ ಅಂತ. ಎಲ್ಲ ಸಾಮಾನ್ಯ ಹಾಕಬೇಕಂತಿಲ್ಲ ಅಂತ ಹೇಳಿದರು. ಹಾಗೆ ಹೀಗೆ ಮಾಡ್ತಿದ್ದೇನೆ ಇವಾಗ. ಈಗ ಸ್ವಲ್ಪ ಕೊಬ್ಬರಿ ತುರಿ ಹಾಕಿಬಿಟ್ಟು ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಕೊಬ್ಬರಿ ತುಂಬ ಹಾಕಬೇಡಿ, ಜಸ್ಟ್ ಒಂದು ಗಟ್ಟಿ ಒಂದು ಹಿಡಿ ಹಾಕಿದರು ಸಾಕಾಗ್ತದೆ. ಅಂದರೆ ಬೇರೆ ವೆಜಿಟೇಬಲ್ಸ್ ಎಲ್ಲ ಇರ್ತದಲ್ಲ, ಮತ್ತು ಸಾಮಾನು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಕೊಬ್ಬರಿ ತುರಿ ಸ್ವಲ್ಪ ಕಡಿಮೆ ಹಾಕಿದರೆ ಒಳ್ಳೆ ಪರಿಮಳ ಆಗೋದು. ಮತ್ತು ಕೊಬ್ಬರಿ ತುಂಬ ಹಾಕಬಾರ್ದು ಕೊಳಂಬು ಎಲ್ಲ ಮಾಡುವಾಗ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತೇನೆ. ಇದಕ್ಕೆ ನಾನು ಹುರಿದಿಟ್ಕೊಂಡಂಥ ಬ್ಯಾಡಗಿ ಮೆಣಸು ಒಂದು 12 ತಗೊಂಡಿದ್ದೇನೆ, ಹಾಗೆ ಒಂದು 4 ಊರ ಮೆಣಸು ತಗೊಂಡಿದ್ದೇನೆ, ಸ್ವಲ್ಪ ಹುಣಸೆ ಹುಳಿ. ಇದು ಸ್ವಲ್ಪ ತಣಿಲಿ, ಮತ್ತು ನಾವು ಮಿಕ್ಸಿ ಮಾಡುವ. ಈಗ ನೋಡಿ, ತರಕಾರಿ ನಾನು ಒಂದು ಗುಳ್ಳ ತಗೊಂಡಿದ್ದೇನೆ, ಹಾಗೆ ಒಂದು 1/2 ಸೌತೆಕಾಯಿ ತುಂಡು, ಮತ್ತು ಒಂದು ಆಲೂಗಡ್ಡೆ, ಹಾಗೆ ಸ್ವಲ್ಪ ತೊಂಡೆಕಾಯಿ, ಮತ್ತು ನುಗ್ಗೆಕಾಯಿ, ಬೀನ್ಸ್, 3 ಟೊಮ್ಯಾಟೊ, 1 ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ. ಇದಕ್ಕೆ ಚೀನಿಕಾಯಿ ಇದ್ದರೆ ಭಾರಿ ಒಳ್ಳೆಯದಾಗ್ತದೆ. ನೀವು ಚೀನಿಕಾಯಿ ಸಹ ಹಾಕಿ ಆಯಿತಾ, ಒಳ್ಳೆ ಪರಿಮಳ ಆಗ್ತದೆ. ನಾನು ತಂದದಿರಲಿಲ್ಲ ಹಾಗೆ. ಈಗ ಕುಕ್ಕರಲ್ಲಿ ಇದು ದಾಲ್ ಬೆಂದಿದೆ ನೋಡಿ. ಇವಾಗ ಲೇಟಾಗಿ ಬೇಯುವಂಥ ತರಕಾರಿಗಳೆಲ್ಲ ಏನು, ಇದು ಬಟಾಟೆ, ತೊಂಡೆಕಾಯಿ, ಬೀನ್ಸ್, ಈ ಸೌತೆಕಾಯಿ, ಇದನ್ನು ನಾನು ಈಗ ದಾಲ್ ಬೆಂದ ದಾಲನ್ನು ಒಂದು ದೊಡ್ಡ ತೋಪಿಗೆ ಹಾಕಿ ಅದರಲ್ಲೇ ಹಾಕಿಬಿಟ್ಟು ನಾನು ಬೇಯಿಸ್ತೇನೆ. ಇದು ಸ್ವಲ್ಪ ಲೇಟಾಗಿ ಬೇಯುವಂಥ ತರಕಾರಿಗಳೆಲ್ಲ ಹಾಗೆ ಕುಕ್ಕರಲ್ಲೇ ಹಾಕಬೇಕಂತೇನಿಲ್ಲ. ಆಮೇಲೆ ಗುಳ್ಳ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ನುಗ್ಗೆಕಾಯಿ ಎಲ್ಲ ಆಮೇಲೆ ಹಾಕ್ತೇನೆ ಆಯಿತಾ. ನೋಡಿ, ಇದರಲ್ಲಿ ಹಾಕಿ ಸ್ವಲ್ಪ ಹದ ಮಾಡ್ಕೊಂಡು ನೀರೆಲ್ಲ ಹಾಕಿ ನಿಮಗೆ ಎಷ್ಟು ತೆಳು ಬೇಕಷ್ಟು ತೆಳು ಮಾಡ್ಬೋದು ಕೊಳಂಬು. ಮತ್ತು ತುಂಬ ದಪ್ಪ ಇದ್ದರೆ ಸಹ ಒಳ್ಳೆಯದಾಗೋದಿಲ್ಲ. ಮತ್ತು ತಣಿದ ಮೇಲೆ ಸಹ ಕೊಳಂಬು ಸ್ವಲ್ಪ ದಪ್ಪ ಆಗ್ತದೆ, ಯಾಕಂದರೆ ಬಟಾಟೆ ಎಲ್ಲ ಹಾಕಿರ್ತೇವಲ್ಲ. ಚೀನಿಕಾಯಿ ಎಲ್ಲ ಹಾಕಿದರೆ ಅಂತ ಹೇಳೋದೆ ಬೇಡ, ದಪ್ಪ ದಪ್ಪ ಆಗ್ತದೆ. ಬಟ್ ಸ್ವಲ್ಪ ಸಣ್ಣ ತುಂಡು ಚೀನಿಕಾಯಿ ಹಾಕಿದರೆ ಕೊಳಂಬು ಸೂಪರ್ ಆಗ್ತದೆ. ಈಗ ನೋಡಿ, ಇದು ಮಸಾಲೆಗೆ ಹುರಿದದ್ದು ತಣ್ಣಿದೆ, ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ನಾನು. ಇದಕ್ಕೆ ಸ್ವಲ್ಪ ನೋಡಿ ಕೊತ್ತಂಬರಿ ಸೊಪ್ಪು ಕೂಡ, ನಾನು ಹೇಳಿದ್ದಲ್ಲ ಟೊಮೆಟೊ ಸಾರು ರೆಸಿಪಿ ಅದರದ್ದೇ ಮಸಾಲೆ ಇವತ್ತು ಮಾಡ್ತಿರೋದು ಕೊಳಂಬುಗೆ. ಯೂಶ್ವಲ್ ನಾನು ಯಾವಾಗಲೂ ಎಲ್ಲ ಸಾಮಾನು ಹಾಕಿ ಮಾಡುವಂಥದ್ದು. ನಾನು ಮೊನ್ನೆ ಹೇಳಿದೆ ಬೆಂಡೆಕಾಯಿ ಕೊಳಂಬುಗೆ ಸಹ, ಬಟ್ ತಂದೆ ಹೇಳಿದರು ಈ ಥರ ಮಾಡು ಒಳ್ಳೆಯದಾಗ್ತದೆ, ಇದು ಸಹ ಕೊಳಂಬು ಮಾಡ್ಬೋದು ಹೀಗೆ ಅಂತ. ಹಾಗೆ ಟೊಮೆಟೊ ಸಾರಿನ ರೆಸಿಪಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ. ಇವಾಗ ನೋಡಿ ತರಕಾರಿ ಬೆಂದಾಗಿದೆ ಸ್ವಲ್ಪ, ಇದಕ್ಕೆ ನುಗ್ಗೆಕಾಯಿ ಹಾಕಿ ಪುನಃ ಸ್ವಲ್ಪ ನೀರು ಹಾಕಿ ಉಪ್ಪು ಸಹ ಇವಾಗಲೇ ಹಾಕಿದ್ದೇನೆ ನಾನು. ಉಪ್ಪು ಕೂಡ ನುಗ್ಗೆಕಾಯಿ ಹಾಕುವಾಗಲೇ ಹಾಕಿ ಒಳ್ಳೆ ಬೇಯ್ತದೆ. ಈಗ ದಾಲ್ ಬೇಯಿಸುವಾಗ ಸಹ ನಾನು ಉಪ್ಪು ಹಾಕಲಿಲ್ಲ, ಹಾಗೆ ಈಗಲೇ ಒಟ್ಟಿಗೆ ಹಾಕೋದು. ಮತ್ತು ಈ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಇದೊಂದು ಕುದಿ ಬಂದ ನಂತರ ಹಾಕಿ ಅದಕ್ಕೆ, ಅಂದರೆ ಇದೆಲ್ಲ ತರಕಾರಿದೊಂದು ಕುದಿ ಬರಲಿ, ಆಮೇಲೆ ಟೊಮೆಟೊ, ಕ್ಯಾಪ್ಸಿಕಮ್, ಗುಳ್ಳ ಸಹ ಹಾಕಿ ಇದು ಹೀಗೆ ಬೇಯ್ತಾ ಇರುವಾಗ ಮತ್ತು ಇದಕ್ಕೆ ಮಸಾಲೆ ಈಗಲೇ ಹಾಕ್ಬೋದು. ನಾವು ಮಸಾಲೆ ಉಂಟಲ್ಲ ಮಾತ್ರ ನುಣ್ಣಗೆ ಮಾಡಬೇಕು, ಒಳ್ಳೆಯದಾಗ್ತದೆ. ಆಗ ಕೆಲವರು ಸ್ವಲ್ಪ ತರ್ತರಿಯಾಗಿ ಮಾಡ್ತಾರೆ, ಬಟ್ ನುಣ್ಣಗೆ ಆದರೆ ಕೊಳಂಬು ಒಳ್ಳೆಯದಾಗ್ತದೆ. ಇದಕ್ಕೊಂದು ಮೊಸರು ಹಾಕಿ ಊಟ ಮಾಡಬೇಕು ಕೊಳಂಬು ಜೊತೆ ವೈಟ್ ರೈಸ್, ಸೂಪರ್ ಊಟ ಒಂದು. ಈಗ ನೋಡಿ, ಇದು ಸ್ವಲ್ಪ ಬೆಂದಿದೆ, ಈಗಲೇ ಮಸಾಲೆ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೀವು, ಸೂಪರ್ ಘಮ ಘಮ ಆದಂಥ ಒಂದು ಕೊಳಂಬು ರೆಡಿ ಆಗ್ತದೆ. ನೀವು ಈ ರೆಸಿಪಿನ ಎಲ್ಲವನ್ನ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಯಾವಾಗಲೂ ಹೇಳ್ತಾ ಇರ್ತೇನೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕೂಡ ಒಳ್ಳೊಳ್ಳೆ ರೆಸಿಪೀಸ್ನ ನಾನು ನಿಮಗೆ, ವೆರೈಟೀಸ್ ಆಫ್ ಕೊಂಕಣಿ ಅಡಿಗೆಗಳನ್ನೆಲ್ಲ ಮಾಡಿ ನಿಮಗೆ ನಾನು ತೋರಿಸ್ತೇನೆ ಆಯಿತಾ. ಈಗ ಒಂದು ಘಮ ಘಮ ಕೊಳಂಬು ಒಂದು ರೆಡಿಯಾಗಿದೆ, ನಾನಂತೂ ಊಟ ಮಾಡಲಿಕ್ಕೆ ಕಾಯ್ತಾ ಇದ್ದೇನೆ. ಮೊಸರು ಎಲ್ಲ ಇಟ್ಟಿದ್ದೇನೆ ನೋಡಿ. ಕೊತ್ತಂಬರಿ ಸೊಪ್ಪು ನಾನು ರುಬ್ಬುವಾಗ ಸಾಕಿದ್ದೇನೆ, ಈಗ ಸಹ ಕೊತ್ತಂಬರಿ ಸೊಪ್ಪಿನ ಕೊಚ್ಚಲು ಹಾಕಿ ಆಯಿತಾ. ಲಾಸ್ಟಿಗೆ ಮಸಾಲೆ ಹಾಕಿದಾಗ ಕೊತ್ತಂಬರಿ ಸೊಪ್ಪು ಕೊಚ್ಚಲೊಂದು ಹಾಕ್ಲಿಕ್ಕೆ ಮರಿಬೇಡಿ, ಮತ್ತು ಹೇಳಲಿಲ್ಲ ಅಂತ ಹೇಳಬೇಡಿ. ನೋಡಿ, ಇವಾಗ ಒಗ್ಗರಣೆ ಕೊಡಿ, ಸಾಸಿವೆ ಕರಿಬೇವಿನ ಒಗ್ಗರಣೆ, ಹಾಗೆ ಒಂದೆರಡು ಒಣಮೆಣಸಿನಕಾಯಿ ಕೊಚ್ಚಲು ಹಾಕಿ ಒಗ್ಗರಣೆ ಕೊಟ್ಟರೆ ರೆಡಿ ಆಯಿತು ಕೊಳಂಬು, ರೆಡಿ ಆಗ್ತದೆ. ಕೊತ್ತಂಬರಿ ಸೊಪ್ಪು ಒಳ್ಳೆ ಕಟ್ ಮಾಡಿ ಜಾಸ್ತಿ ಹಾಕಿದಷ್ಟು ಪರಿಮಳ ಜಾಸ್ತಿ. ಲಾಸ್ಟಿಗೆ ಸಹ ಹಾಕ್ಬೋದು, ನಾನು ಇವತ್ತು ಮಸಾಲೆಗೆ ಸಹ ಸ್ವಲ್ಪ ಹಾಕಿದ್ದೇನಲ್ಲ, ಹಾಗೆ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಕಟ್ ಮಾಡಿ ಹಾಕಿರುವಂಥದ್ದು. ಈಗ ನೋಡಿ ಕೊಳಂಬು ಒಂದು ರೆಡಿ ಆಯಿತು, ಒಗ್ಗರಣೆ ಕೊಟ್ಟಿದ್ದೇನೆ. ಥ್ಯಾಂಕ್ ಯು.